हेलो एवरीवन, ಎಲ್ಲರಿಗೂ A1 ಇನ್ಫಾರ್ಮೇಟಿವ್ YouTube ಚಾನೆಲ್ ಗೆ ಸ್ವಾಗತ. ಚಾನೆಲ್ ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಕಾನ್ಸೆಪ್ಟ್ ಅಟೆಂಡೆನ್ಸ್ ಶಾರ್ಟೇಜ್ ಪ್ರಾಬ್ಲಮ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡುವ ಸಂದರ್ಭದಲ್ಲಿ ಕೆಲ ಮಕ್ಕಳಿಗೆ ಅಟೆಂಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 150 ಅನ್ನುವ ಎರರ್ ಮೆಸೇಜ್ ತೋರಿಸ್ತಾ ಇರುತ್ತೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೇಜರಾಗಿ 3 ಸ್ಟೆಪ್ಸ್ ಇದೆ. ಒಂದು, ಯಾವ ಮಗುವಿನ ಅಟೆಂಡೆನ್ಸ್ ಅನ್ನೋದನ್ನ ನಾವು ಕಂಡುಹಿಡ್ಕೊಬೇಕು. ನಂತರ, ಯಾವ ತಿಂಗಳದು ಅಟೆಂಡೆನ್ಸ್ ಎಂಟರ್ ಆಗಿಲ್ಲ ಅಂತ ಕಂಡುಹಿಡ್ಕೊಂಡು ನಂತರ ಅಟೆಂಡೆನ್ಸ್ನ ಅಪ್ಡೇಟ್ ಮಾಡಬೇಕು. ಫಸ್ಟ್ ಸ್ಟೆಪ್, ಯಾವ ಮಗುವಿನ ಅಟೆಂಡೆನ್ಸ್ ಶಾರ್ಟೇಜ್ ಇದನ್ನು ಚೆಕ್ ಮಾಡೋಣ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಹೋಗ್ತಿದ್ದೀನಿ. ನಂತರ ಅಡ್ಮಿಷನ್ ಡೀಟೇಲ್ಸ್, ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅನ್ನೋ ಆಪ್ಷನನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸಿ, ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸಿ, ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡಿ ಸರ್ಚ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ತೀನಿ. ಸ್ಟ್ಯಾಂಡರ್ಡ್ 7, ನಂತರ ಈಗ ಸರ್ಚ್ ಮಾಡ್ತಾ ಇದ್ದೀನಿ. ಸಿ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಆಗುವ ಮಕ್ಕಳ ಮಾಹಿತಿ ತೋರಿಸ್ತಾ ಇದೆ. ಆದರೆ ಸುರಕ್ಷಿತಾ ಎಂ ಮಗುವಿನ ಮುಂದೆ ಅಟೆಂಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 150 ಅಂತ ತೋರಿಸ್ತಾ ಇದೆ. ಅಡ್ಮಿಟ್ ಬಟನ್ನ ತೋರಿಸ್ತಾ ಇಲ್ಲ, ಬೇರೆ ಮಕ್ಕಳಿಗೆ ತೋರಿಸ್ತಾ ಹಾಗೆ. ಇದರರ್ಥ ಈ ಮಗುವಿನ ಅಟೆಂಡೆನ್ಸ್ ಪ್ರಾಪರ್ ಆಗಿ ಎಂಟರ್ ಆಗಿಲ್ಲ, ಶಾರ್ಟೇಜ್ ಇದೆ ಅಂತ ಹೇಳಿ. ಸಿ, ಅಟೆಂಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 150 ಅನ್ನು ತೋರಿಸ್ತಾ ಇದೆ. ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಮೊದಲು ಸುರಕ್ಷಿತ ML-ನ ಯಾವ ತಿಂಗಳ ಅಟೆಂಡೆನ್ಸ್ ಪ್ರಾಪರ್ ಆಗಿ ಎಂಟರ್ ಮಾಡಿಲ್ಲ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗ್ತೀನಿ. ಅಟೆಂಡೆನ್ಸ್ ಡೀಟೇಲ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಆ ಮಗು ಯಾವ ತಿಂಗಳ ಅಟೆಂಡೆನ್ಸ್ ಮಿಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಗಮನಿಸಿ, ಇಲ್ಲಿ ಸರ್ ಸ್ಟೂಡೆಂಟ್ ಫಾರ್ ಅಟೆಂಡೆನ್ಸ್ ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಮಗುವಿನ ಸ್ಟ್ಯಾಂಡರ್ಡ್ ನಾವು ಸೆಲೆಕ್ಟ್ ಮಾಡಬೇಕು. ಈಗಾಗಲೇ ನಮಗೆ ಗೊತ್ತು, ಅದು 7ನೇ ಕ್ಲಾಸಿನ ಮಗು. ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಬೇಕು ನಾವು, 2019-20 ಅಂತ ತಗೋಬೇಕು. ಹಿಂದಿನ ವರ್ಷದ ಮಗುವಿಗೆ ನಾವು ಅಟೆಂಡೆನ್ಸ್ನ ಎಂಟರ್ ಮಾಡ್ತಾ ಇರೋದು. ನಂತರ ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ. ಸೆವೆನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಅಕಾಡೆಮಿಕ್ ಇಯರ್ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಅನ್ನೋ ಆಪ್ಷನ್ ನಿಮಗೆ ಇಲ್ಲಿ ಕಾಣ್ತಾ ಇದೆ, ಮಾರ್ಕ್ ಮಾಡಿ ತೋರಿಸ್ತೀನಿ. ಸಿ, ಪ್ರಿಂಟ್, ಈ ಆಪ್ಷನ್ನ ಪ್ರಿಂಟ್ ಕೊಟ್ಟರೆ PDFನಲ್ಲಿ ನಿಮಗೆ 7ನೇ ತರಗತಿ ಎಲ್ಲ ಮಕ್ಕಳ ಮಂತ್ಲಿ ವೈಸ್ ಅಟೆಂಡೆನ್ಸ್ ಓಪನ್ ಆಗುತ್ತೆ. ಈ PDF ಫೈಲ್ ಮೊಬೈಲ್, ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಎಲ್ಲದರಲ್ಲೂ ಕೂಡ ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ನಾವು ಮಂತ್ಲಿ ವೈಸ್ ಅಟೆಂಡೆನ್ಸ್ನ ಗಮನಿಸ್ತಾ ಹೋದರೆ ನಿಮಗೆ ಯಾವ ತಿಂಗಳ ಅಟೆಂಡೆನ್ಸ್ ಈ 7ನೇ ತರಗತಿಯ ಮಗುಗೆ ಮಿಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ನಿಮಗೆ ಇವಾಗ ತೋರಿಸ್ತೀನಿ. ಸಿ, ಮಂತ್ಲಿ ವೈಸ್ ಅಟೆಂಡೆನ್ಸ್ PDF ಓಪನ್ ಆಯಿತು. ಮೇ, ಜೂನ್, ಜುಲೈ, ಆಗಸ್ಟ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ಮಂತ್ಲಿ ವೈಸ್ ಇದೆ. ಇಲ್ಲಿ ಆ ಮಗುವಿನ ಹೆಸರು ಮುಂದಿನ ಅಟೆಂಡೆನ್ಸ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸಿ ಇಯರ್, ಆ ಮಗುವಿನ ಮುಂದೆ 3 ತಿಂಗಳ ಅಟೆಂಡೆನ್ಸ್ ಮಿಸ್ಸಿಂಗ್ ಇದೆ. ವರ್ಕಿಂಗ್ ಡೇಸ್ಗೆ ಆ ಮಗುವಿನ ಬಂದಿರುವಂಥದ್ದು 0 ಅನ್ನುವಂಥದ್ದು ಎಂಟರ್ ಆಗಿದೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವ ತಿಂಗಳು ಅನ್ನೋದನ್ನು ಇವಾಗ ನಾವು ನೋಡೋಣ. ನಂತರ ಆ ತಿಂಗಳ ಅಟೆಂಡೆನ್ಸ್ನ ಎಂಟರ್ ಮಾಡೋಣ. ಸಿ ನೋಡಿ, ಜೂನ್ ಮತ್ತು ಜುಲೈ, ಸೆಪ್ಟೆಂಬರ್, ಈ ತಿಂಗಳ ಅಟೆಂಡೆನ್ಸ್ ಮಗುವಿನದ್ದು ಎಂಟರ್ ಆಗಿಲ್ಲ. ಸೊ
ಈಗ ಆ ಮೂರು ತಿಂಗಳ ಅಟೆಂಡೆನ್ಸ್ನ ನಾವು ಅಪ್ಡೇಟ್ ಮಾಡೋಣ. ಅಪ್ಡೇಟ್ ಮಾಡೋಕ್ಕೂ ಸೇಮ್ ಪ್ರೊಸೀಜರ್, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗ್ತಾ ಇದ್ದೀನಿ. ಅಟೆಂಡೆಂಟ್ ಡೀಟೇಲ್ಸ್, ಇಲ್ಲಿ ಎರಡನೇ ಆಪ್ಷನ್ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿ, ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿ, ಸರ್ಚ್ ಅನ್ನೋ ಆಪ್ಷನ್ನ ಯೂಸ್ ಮಾಡಿ. ನಿಮಗೆ 12 ತಿಂಗಳ ಮಂತ್ಲಿ ವೈಸ್ ಅಟೆಂಡೆನ್ಸ್ ನಿಮಗೆ ತೋರಿಸುತ್ತೆ. ಸಿ, 12 ತಿಂಗಳ ಮಂತ್ಲಿ ವೈಸ್ ತೋರಿಸ್ತಾ ಇದೆ. ಅದರ ಜೊತೆಗೆ ಪಕ್ಕದಲ್ಲಿ ಆಪ್ಷನ್ ಅಪ್ಡೇಟ್ ಆ್ಯಂಡ್ ಡಿಲೀಟ್ ಅನ್ನೋ ಆಪ್ಷನ್ನ ತೋರಿಸ್ತಾ ಇದೆ. ಈಗ ನಾವು ಜೂನ್, ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳ ಅಟೆಂಡೆನ್ಸ್ನ ಅಪ್ಡೇಟ್ ಮಾಡಬೇಕು. ಮಾರ್ಕ್ ಮಾಡಿ ತೋರಿಸ್ತೀನಿ. ಜೂನ್, ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳ ಅಟೆಂಡೆನ್ಸ್. ಸಿ, ನೋಡಿ ಇಲ್ಲಿ ಅಪ್ಡೇಟ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆ. ಈ ಆಪ್ಷನ್ನ ಯೂಸ್ ಮಾಡಿಕೊಂಡು ನಾವು ಅಟೆಂಡೆನ್ಸ್ನ ಅಪ್ಡೇಟ್ ಮಾಡಬೇಕು ಅಟೆಂಡೆನ್ಸ್ ಶಾರ್ಟೇಜ್ ಇರುವ ಮಗುವಿಗೆ. ಈಗ ಜೂನ್ ತಿಂಗಳ ಅಟೆಂಡೆನ್ಸ್ನ ಎಂಟ್ರ್ ಮಾಡೋಣ. ಅಪ್ಡೇಟ್ ಆಪ್ಷನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಿ, ಅಟೆಂಡೆನ್ಸ್ ಓಪನ್ ಆಯಿತು. ಎಲ್ಲ ಮಕ್ಕಳ ಮಾಹಿತಿ ಎಂಟರ್ ಆಗಿದೆ, ಆದರೆ ಸುರಕ್ಷಿತ ಎಮ್ ಎಲ್ ಅನ್ನೋ ಮಗುವಿನ ಮುಂದೆ 0 ಅನ್ನುವಂಥದ್ದಿದೆ, ಅಂದರೆ ಅಟೆಂಡೆನ್ಸ್ ಮಿಸ್ ಆಗಿದೆ. ಈಗ ಆ ಮಗುವಿನ ಅಟೆಂಡೆನ್ಸ್ ಪ್ರಕಾರ ನಾವಿಲ್ಲಿ ಅಟೆಂಡೆನ್ಸ್ನ ಎಂಟರ್ ಮಾಡೋಣ. ಇಲ್ಲಿ ನಂಬರ್ಸ್ನ ನಾವು ಎಂಟರ್ ಮಾಡ್ತೀವಿ. ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಇರೋದು ಸಬ್ಮಿಟ್. ಈ ಸಬ್ಮಿಟ್ ಆಪ್ಷನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆ ಮಗುವಿನ ಅಟೆಂಡೆನ್ಸ್ ಅಪ್ಡೇಟ್ ಆಗುತ್ತೆ. ಇದೇ ರೀತಿ ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳ ಅಟೆಂಡೆನ್ಸ್ ಕೂಡ ನಾವು ಅಪ್ಡೇಟ್ ಮಾಡಿದರೆ ಆ ಮಗುವಿನ ಅಟೆಂಡೆನ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಡ್ಮಿಷನ್ ಥ್ರೂ ಪ್ರಮೋಷನಲ್ಲಿ ಆ ಮಗುನ ಮುಂದಿನ ತರಗತಿಗೆ ಈಸಿಯಾಗಿ ಪ್ರಮೋಟ್ ಮಾಡ್ಬೋದು. ಹೀಗೆ ನಾವು ಅಟೆಂಡೆನ್ಸ್ ಶಾರ್ಟೇಜ್ ಪ್ರಾಬ್ಲಮ್ನ SATSನಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ A1 ಇನ್ಫಾರ್ಮೇಟಿವ್ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.